ಕಾಲೇಜುಗಳಿಂದ ಖಾಸಗಿ ಕಾಲೇಜುಗಳಿಗೂ ವ್ಯಾಪಿಸಿಬಿಟ್ಟಿದೆ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ ಕುಂದಾಪುರದ ಆರನ್ ಶೆಟ್ಟಿ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಭುಗಿಲೆದ್ದಿದೆ ಆರನ್ ಶೆಟ್ಟಿ ಕಾಲೇಜಿಗೆ ಕೇಸರಿ ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿಗಳು ವಿವಾದ ಬೇಡ ಎಂದು ರಜೆ ಘೋಷಿಸಿದೆ ಕಾಲೇಜು ಆಡಳಿತ ಮಂಡಳಿ ಬುರ್ಕಾ ಕೇಸರಿ ಶಾಲು ಧರಿಸಿ ಬಂದಿದ್ರು ನೂರಾರು ವಿದ್ಯಾರ್ಥಿಗಳು केसरी शालु धरिसि जय श्रीराम अंत घोषणे कूगिद्रु विद्यार्थिगळु खासगी कॉलेजुगळिगू हिजाब वर्सस् केसरी शालु विवाद व्यापिसिबिट्टिदे आरएन शेट्टि कॉलेजिगे कुंदापुरद आरएन शेट्टि कॉलेजिनल्लि हिजाब विवाद भुगिलेत्तितु बुर्का केसरी शालु धरिसि बंदिद्दारे विद्यार्थिगळु ವಿವಾದ ಬೇಡ ಅಂತ ಕಾಲೇಜು ಆಡಳಿತ ಮಂಡಳಿ ರಜೆಯನ್ನೇ ಘೋಷಿಸಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಕೇಸರಿ ಶಾಲು ಬುರ್ಕಾ ಧರಿಸಿ ಬಂದಿರುವಂತಹ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನ ವಾಪಸ್ ಕಳಿಸಿದ್ದಾರೆ ಪೊಲೀಸರು ಆಡಳಿತ ಮಂಡಳಿ ಕಾಲೇಜನ್ನೇ ಬಂದ್ ಮಾಡಿದೆ ರಜೆ ಘೋಷಿಸಿದೆ ರಾಜ್ಯದ ಹಲವು ಕಡೆ ಇದು ವ್ಯಾಪಿಸ್ತಾ ಇದ್ದು ಕೇವಲ ಸರ್ಕಾರಿ ಕಾಲೇಜುಗಳಿಗೆ ಮಾತ್ರ ಸೀಮಿತವಾಗದೆ ಈಗ ಖಾಸಗಿ ಕಾಲೇಜುಗಳಲ್ಲೂ ಕೂಡ ಈ ವಿವಾದ ಭುಗಿಲೆಳ್ತಾ ಇದೆ ಕುಂದಾಪುರದ ಆರ್.ಎನ್. ಶೆಟ್ಟಿ ಕಾಲೇಜಿನ ಚಿತ್ರಣ ಇದು ಕುಂದಾಪುರ ತಾಲೂಕಿನ ಆರ್.ಎನ್. ಶೆಟ್ಟಿ ಕಾಲೇಜಿನಲ್ಲಿ ಸದ್ಯ ಕಾಲೇಜಿಗೆ ರಜೆ ಕೊಡಲಾಗಿದೆ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ಒಂದು ಗೊಂದಲದ ವಾತಾವರಣ ಉಂಟಾಯಿತು ಸ್ಕಾರ್ಫ್ ಹಾಕಿ ಬಂದದರ ವಿರುದ್ಧ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಹಾಕಿ ಹೋರಾಟವನ್ನು ನಡೆಸಿದ್ದಾರೆ ಆ ಬಳಿಕ ಈಗ ಕಾಲೇಜಿಗೆ ರಜೆ ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳನ್ನು ಮಾತಾಡಿಸೋಣ ಏನಾಯಿತು ಕಾಲೇಜಲ್ಲಿ ನೀವೆಲ್ಲ ಇವತ್ತು ಶಾಲೆ ಹಾಕೊಂಡು ಪ್ರತಿಭಟನೆ ಮಾಡಿದ್ದೀರ ಏನು ಕತೆ ಅಲ್ಲಿ ಹಿಜಾಬ್ ಅವ್ರು ಹೈಕಂಡ್ ಬಂದಿದ್ರು ಸರ್ ನಾವು ಹೈಕಂಡ್ ಬರಬಾರ್ದು ಅಂತೇಳಿ ಹೇಳೋದಿಲ್ಲ ಸರ್ ಇದು ಸ್ಕೂಲ್ ಅಂದರೆ ಕಾಲೇಜ್ ಅಂತೇಳಿ ಹೇಳಿದ್ಮೇಲೆ ಅದು ಎಲ್ಲ ತೆಗ್ದಿಟ್ಟೇ ಬರ್ಬೇಕು ಸರ್ ನಾವು ತೆಗ್ದಿಟ್ಟು ಬರ್ತೀವಿ ನಾವು ನಮಗೇನು ಹಾಕೊಂಡು ಬರಬೇಕಂತ ಶೋಕ್ ಇದೆಯಾ ಕಾಲೇಜ್ ಅಂದೇಳಿ ಹೇಳಿದ ಮೇಲೆ ಒಂದಿಷ್ಟು ಡಿಸಿಪ್ಲಿನ್ಸ್ ಇದಿದೆ ಈಕ್ವಾಲಿಟಿ ಇದೆ ಸರ್ ಅದು ನಾವು ಧರಿಸಲೇಬೇಕು ಸರ್ ಎಂತ ಬೇಕಾರ ಇಲ್ಲಿ ಅದು ನಮಗೆ ಅವ್ರು ಇವತ್ತು ಹೈಕ ಬರ್ತಾನೆ ಹೇಳಿದ್ರೆ ನಾವು ಹೈಕ ಬಂದು ನಾಳೆ ಅವ್ರು ತೆಗ್ದಿಟ್ಟು ಬಂದ್ರೆ ನಾವು ತೆಗ್ದು ಬಿಟ್ಟು ಬರ್ತೀವಿ ಸರ್ ಯಾವಾಗ ನಿನ್ನೆ ಹಾಕಿದ್ರೆ ಇವತ್ತು ಫಸ್ಟ್ ಹಾಕಿರೋದು ಎಷ್ಟು ವಿದ್ಯಾರ್ಥಿಗಳು ಹಾಕೊಂಡ್ಬಂದಿದ್ದೀರಿ ಸರ್ ಸುಮಾರು ಒಂದು ಎಲ್ಲ ಹಿಜಾಬ ಸರ್ ಹಿಜಾಬ್ ಒಂದು 150-200 ಜನ ಆಯ್ಕ ಬಂದ್ರಿ ಸರ್ ಈಗ ಪ್ರಿನ್ಸಿಪಲ್ ಏನ್ ಹೇಳಿದ್ದಾರೆ ನಿಮಗೆಲ್ಲ ಇವತ್ತು ರಜೆ ಕೊಟ್ಟಿದ್ದಾರೆ ರಜೆ ಕೊಟ್ಟಿದ್ದು ಸರ್ ಇವತ್ತು ಮಂಡೆ ಸೋಮವಾರ ಏನಂತ ಅವ್ರ ಆಡಳಿತ ಮಂಡಳಿ ಹತ್ರ ಮಾತಾಡಿ ತೀರ್ಮಾನ ಮಾಡ್ತೀನಿ ಅಂದೇಳಿ ಹೇಳಿದ್ರು ಸರ್ ನೀವೀಗ ಯಾವಾಗದವರೆಗೆ ಕೇಸರಿ ಶಾಲೆ ಹಾಕೊಂಡು ಬರ್ತೀರಿ ಇವತ್ತಿಂದ ಸರ್ ಇನ್ನು ಯಾವಾಗದವರೆಗೆ ನಿಮ್ಮ ಪ್ರತಿಭಟನೆ ಮುಂದುವರಿಸ್ತೀರಿ ಆಕ್ಚುಲಿ ಈಕ್ವಾಲಿಟಿ ಬೇಕು ಸರ್ ಅವ್ರು ಹಾಕೋ ಬಂದ್ರು ನಾವು ಹಾಕೋ ಬರ್ತೀವಿ ಸರ್ ಅಂದ್ರೆ ಹಂಗಾರೆ ನಾಳೆ ಎಲ್ಲ ಒಂದೊಂದು ಕಲರ್ ಹಂಗ್ ಬರ್ಲಿ ಅಲ್ಲ ಅವ ಚಡ್ಡಿ ಹೈಕ ಬತ್ತ ಅದ ಹೈಕ ಬತ್ತ ಯೂನಿಫಾರ್ಮ್ ಬೇಡ ಎಲ್ಲಿವರೆಗೆ ಹಿಜಾಬ್ ಹಾಕೊಂಡು ಬರ್ತಾರೋ ಅಲ್ಲಿವರೆಗೆ ನಾವು ಕೇಸರಿ ಶಾಲೆ ಹಾಕೊಂಡು ಬರ್ತೇವೆ ಅಂತ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಇವತ್ತು ಶಾಲೆಗೆ ರಜೆಯನ್ನು ಕಾಲೇಜಿಗೆ ರಜೆಯನ್ನು ಕೊಡಲಾಗಿದೆ ಸೋಮವಾರ ಮತ್ತೆ ಆಡಳಿತ ಮಂಡಳಿಯ ನಿರ್ಧಾರ ಏನು ಅಂತ ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ಕೈಗೊಳ್ತೇವೆ ಅಂತ ಪ್ರಾಂಶುಪಾಲರು ಹೇಳಿದ್ದಾರೆ ಸೊ ಮಕ್ಕಳನ್ನು ಸದ್ಯ ಪೊಲೀಸರು ಏನು ಕಾಲೇಜಿನ ಆವರಣದಿಂದ ಕಳಿಸ್ತಾ ಇದ್ದಾರೆ ಎಲ್ಲರೂ ಮನೆಗೆ ಹೋಗಿ ಯಾಕಂದ್ರೆ ರಜೆ ಕೊಟ್ಟಿರೋದ್ರಿಂದ ಎಲ್ಲರೂ ಮನೆಗೆ ಹೋಗಿ ಅಂತೇಳಿ ಈಗಾಗಲೇ ಪೊಲೀಸರು ಬಂದು ಮಕ್ಕಳನ್ನೆಲ್ಲ ಮನೆಗೆ ಕಳಿಸ್ತಾ ಇದ್ದಾರೆ ಅದೇ ರೀತಿ ಹಿಜಾಬ್ ಧರಿಸಿಕೊಂಡು ಬಂದ ಸಾಕಷ್ಟು ವಿದ್ಯಾರ್ಥಿನಿಯರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಹಿಜಾಬ್ ನಮ್ಮ ಹಕ್ಕು ಅನ್ನುವಂಥ ಹೋರಾಟವನ್ನು ಕೂಡ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಇವರೆಲ್ಲ ಕೇಸರಿ ಶಾಲನ್ನು ಹಾಕೊಂಡು ಬಂದಿರುವಂಥದ್ದು ಸೊ ಕೇಸರಿ ಶಾಲು ಮತ್ತು ಹಿಜಾಬ್ ಈ ಒಂದು ಸಂಘರ್ಷ ಆಗುವಂಥ ಸಂದರ್ಭದಲ್ಲಿ ಪ್ರಾಂಶುಪಾಲರು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ರಜೆ ಕೊಟ್ಟಿದ್ದಾರೆ ನಾಳೆ ಭಾನುವಾರ ರಜೆ ಇರುತ್ತೆ ಸೊ ಈಗ ಮಕ್ಕಳೆಲ್ಲರೂ ಮನೆಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಪೊಲೀಸರು ಕೂಡ ಅವ್ರನ್ನೆಲ್ಲ ಮನೆಗೆ ಕಳಿಸುವುದರಲ್ಲಿ ನಿರತರಾಗಿದ್ದಾರೆ ಮತ್ತು ಸೋಮವಾರ ಆಡಳಿತ ಮಂಡಳಿ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್